ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಕೇಜ್ ಆಫ್ 2 ವೇಕಕ್ಕೆ ಅದು ಯಾರೇ ಬಂದರೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ವೀಕೆಂಡ್ ನಲ್ಲಂತೂ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಧೂಳೆಬ್ಬಿಸ್ತಾನೆ ಇದೆ. ರಿಲೀಸ್ ಆದಾಗಿನಿಂದಲೂ ಕೇಜ್ ಆಫ್ 2 ಸಿನಿಮಾ ಕಮಾಲ್ ಮಾಡ್ತಾನೆ ಇದೆ. ಬಾಲಿವುಡ್ ನಲ್ಲಂತೂ ರಿಲೀಸ್ ಆಗಿರುವ ಎಲ್ಲಾ ಸಿನಿಮಾಗಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಬಾಲಿವುಡ್ ನಲ್ಲಿ ದಂಗಲ್ ಸೃಷ್ಟಿಸಿದ ದಾಖಲೆಯನ್ನ ಕೇಜ್ ಆಫ್ 2 ಬ್ರೇಕ್ ಮಾಡುತ್ತಾ ಅಂತಲೇ ಇಷ್ಟು ದಿನ ಎಲ್ಲರೂ ಕೂಡ ಕಾತು ಕುಳಿತಿದ್ರು. ಅಂಥದ್ದೊಂದು ದಿನ ಇದೀಗ ಬಂದೇ ಬಿಟ್ಟಿದೆ. ಅಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾದ ಆಲ್ ಟೈಮ್ ರೆಕಾರ್ಡ್ ಅನ್ನ ಕೇಜ್ ಆಫ್ 2 ಸಿನಿಮಾ ಧೂಳಿಪಟ ಮಾಡಿದೆ. ಕೇಜ್ ಆಫ್ 2 ಸಿನಿಮಾ 3 ವಾರಗಳಿಂದಲೂ ಕೂಡ ಗಳಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ಅದರಲ್ಲೂ ಹಿಂದಿ ಬೆಲ್ಟ್ ನಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡುತ್ತಲೇ ಇದೆ. ಈ ದಾಖಲೆಗಳು ಬಾಲಿವುಡ್ ನವರ ಅಚ್ಚರಿಗೂ ಕೂಡ ಕಾರಣವಾಗಿದೆ. ರಂಜಾನ್ ಹಬ್ಬ ಕೂಡ ಕೇಜ್ ಆಫ್ 2 ಗೆ ಪ್ಲಸ್ ಆಗಿತ್ತು. ಹಾಗೆ ರಂಜಾನ್ ಹಬ್ಬದ ದಿನದಂದು ಕೇಜ್ ಆಫ್ ಏನಾದರೂ 15-20 ಕೋಟಿ ಗಳಿಕೆ ಮಾಡಿದ್ರೆ ದಂಗಲ್ ಕಲೆಕ್ಷನ್ ಅನ್ನ ಬೀಟ್ ಮಾಡುತ್ತೆ. ಈ ಮೂಲಕ ಬಾಲಿವುಡ್ ನ ಎರಡನೇ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಎಂಬ ಪಟ್ಟಿ ಸೇರುತ್ತೆ ಅಂತ ಮಾತನಾಡಿಕೊಳ್ತಾ ಇದ್ರು. ಆದ್ರೆ ಈಗ ಅಂಥದ್ದೊಂದು ರೆಕಾರ್ಡ್ ಅನ್ನ ಕೇಜ್ ಆಫ್ 2 ಮಾಡೇ ಬಿಟ್ಟಿದೆ. ಎಸ್, ಅಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾ 387.38 ಕೋಟಿಯನ್ನ ಗಳಿಕೆ ಮಾಡಿತ್ತು. ಇದೀಗ ಕೇಜ್ ಎಫ್ 2 391.65 ಕೋಟಿ ಗಳಿಕೆ ಮಾಡಿದೆ. ಈ ಮೂಲಕ ದಂಗಲ್ ದಾಖಲೆಯನ್ನ ಬ್ರೇಕ್ ಮಾಡಿದೆ. ಅಷ್ಟೇ ಅಲ್ಲದೆ ಮೇ 4ರಂದು ಕೇಜ್ ಎಫ್ 2 ಸಿನಿಮಾ ಹಿಂದಿ ಬೆಲ್ಟ್ ನಲ್ಲಿ 8.75 ಕೋಟಿ ಗಳಿಕೆ ಮಾಡಿದೆ. ಈ ಬಗ್ಗೆ ಟ್ರೇಡ್ ವಿಶ್ಲೇಷಕ ತರುಣ್ ಆದರ್ಶ್ ಕೂಡ ಟ್ವೀಟ್ ಮಾಡಿಕೊಂಡಿದ್ದು ಬಿಗ್ ನ್ಯೂಸ್ ಅಂತ ಬರೆದುಕೊಂಡಿದ್ದಾರೆ. ದಂಗಲ್ ಸಿನಿಮಾದ ಆಲ್ ಟೈಮ್ ರೆಕಾರ್ಡ್ ಅನ್ನ ಕೇಜ್ ಎಫ್ 2 ಇದೀಗ ಬ್ರೇಕ್ ಮಾಡಿದೆ ಅಂತ ತರುಣ್ ಆದರ್ಶ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಕೇಜ್ ಎಫ್ 2 ಹಿಂದಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಗ್ರೋಸಿಂಗ್ ಸಿನಿಮಾ ಅಂತ ಇದೀಗ ಪಟ್ಟವನ್ನ ಪಡೆದುಕೊಂಡಿದೆ. ಇದೀಗ ಕೇಜ್ ಎಫ್ 2 ಸಿನಿಮಾ ಹಿಂದಿಯಲ್ಲಿ 391.65 ಕೋಟಿ ಗಳಿಕೆಯನ್ನ ಮಾಡಿ ಮುನ್ನುಗ್ತಾ ಇದ್ದು ಅಭಿಮಾನಿಗಳು ಕೂಡ ಫುಲ್ ಖುಷಿ ಆಗಿದ್ದಾರೆ. ವಿಶ್ವದಾದ್ಯಂತ 1000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿ ಮುನ್ನುಗ್ತಾ ಇರುವಂತಹ ಕೇಜ್ ಎಫ್ ಚಾಪ್ಟರ್ 2 ಸಿನಿಮಾ ಹಿಂದಿ ಬೆಲ್ಟ್ ನಲ್ಲಿ 391.65 ಕೋಟಿ ಕಲೆಕ್ಷನ್ ಮಾಡಿ ಮತ್ತಷ್ಟು ಕಲೆಕ್ಷನ್ ಮಾಡುವತ್ತ ಮುನ್ನುಗ್ತಾ ಇದೆ.